ಅಕ್ಕಿ ಬದಲು ಪಡಿತರದಾರರಿಗೆ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಹಾರ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಬಿಟಿ ಮೂಲಕ ಪಡಿತರದಾರರಿಗೆ ಹಣ ಸಂದಾಯ ಮಾಡುತ್ತೇವೆ ಅಂತ ಆಹಾರ ಇಲಾಖೆ ವ್ಯವಸ್ಥಾಪಕ ನಿರ್ದೇಶಕ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಬಿಟಿ ಅಂತಂದ್ರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್‌ಫರ್ ಅಂದ್ರೆ ನೇರ ಲಾಭ ವರ್ಗಾವಣೆ ಮೂಲಕ ಪಡಿತರದಾರರಿಗೆ ಹಣ ಸಂದಾಯ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಇದರಿಂದ ಏನೇನ ಅನುಕೂಲ ಆಗುತ್ತೆ ಅಂದ್ರೆ ತಿಂಗಳಿಗೆ ಇಲಾಖೆಗೆ 100 ರಿಂದ 123 ಕೋಟಿ ಉಳಿತಾಯ ಆಗುತ್ತೆ ಟ್ರಾನ್ಸ್‌ಪೋರ್ಟ್ ವೆಚ್ಚ ಹಾಗೆ ಲೇಬರ್ ವೆಚ್ಚದಲ್ಲಿ ಉಳಿತಾಯ ಆಗುತ್ತೆ ಏನು ಅಕ್ಕಿಯನ್ನ ಸಂಗ್ರಹ ಮಾಡೋದಕ್ಕೆ ವಿತರಣೆ ಮಾಡೋದಕ್ಕೆ ಸಾಗಾಟ ಮಾಡುವ ಖರ್ಚು ಕೂಡ ಉಳಿತಾಯ ಆಗುತ್ತೆ ಪಡಿತರದಲ್ಲಿ ಯಾರು ಯಜಮಾನರಾಗಿರ್ತಾರೋ ಅವರ ಖಾತೆಗೆ ಹಣವನ್ನ ವರ್ಗಾವಣೆ ಮಾಡುತ್ತೇವೆ ಪಡಿತರದಲ್ಲಿರುವ ಯಜಮಾನರ ಬ್ಯಾಂಕ್ ಸಪೋಸ್ ಏನಾದರೂ ಬ್ಯಾಂಕ್ ಖಾತೆ ಯಜಮಾನರ ಖಾತೆ ಏನಾದರೂ ಇಲ್ಲ ಅಂದ್ರೆ ಲಭ್ಯವಿಲ್ಲದಿದ್ದಲ್ಲಿ ಎರಡನೇ ಯಜಮಾನರ ಖಾತೆಗೆ ಹಣ ವರ್ಗಾವಣೆ ಮಾಡಲಾಗುತ್ತೆ ಅಂತ ಈಗ ಆಹಾರ ಇಲಾಖೆ ವ್ಯವಸ್ಥಾ ನಿರ್ದೇಶಕ ಜ್ಞಾನೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಈ ತಿಂಗಳ ಪಡಿತರ ಅಕ್ಕಿಯ ಹಣವನ್ನ ಜುಲೈ 15 ರೊಳಗಾಗಿ ಡಿಬಿಟಿ ಮೂಲಕ ವರ್ಗಾವಣೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಇನ್ನು ರಾಜ್ಯದಲ್ಲಿ ಒಟ್ಟು 1.28 ಕೋಟಿ ಬಿಪಿಎಲ್ ಪಡಿತರದಾರರಿದ್ದಾರೆ ಅದರಲ್ಲಿ 1.22 ಕೋಟಿ ಪಡಿತರ ಕಾರ್ಡ್ ಗೆ ಆಧಾರ್ ಲಿಂಕ್ ಆಗಿದೆ ಇನ್ನು 6 ಲಕ್ಷ ಬಿಪಿಎಲ್ ಕಾರ್ಡ್ ದಾರರ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲ ಅವರಿಗೆ ಏನಾದರೂ ನ್ಯೂಟ್ರಿಷಿಯಸ್ ಫುಡ್ ಆಗಲಿ ಅದು ಖರೀದಿ ಮಾಡಬಹುದು ಮತ್ತೆ ಆಯಿಲ್ ಆಗಲಿ ಅದು ಖರೀದಿ ಮಾಡಬಹುದು ಬೇರೆ ಬೇರೆ ಯಾವುದೇ ಅದು ಊಟ ಎಸ್ಪೆಷಲಿ ಪ್ರಿಪೇರ್ ಮಾಡಕ್ಕೆ ಯಾವುದೇ ಅದು ಅಲ್ಲಿ ಇಂಗ್ರೆಡಿಯಂಟ್ ಬೇಕು ಅದು ಖರೀದಿ ಮಾಡಬಹುದು ಅವರಿಗೆ ಫ್ರೀಡಂ ಇರುತ್ತೆ ಅಂದ್ರೆ ಈಗಾಗಲೇ ಇನ್ನು ಮಾತ್ರ ಅಕ್ಕಿ ಕೊಡಬೇಕು ಆದ್ರೆ ಏನು ಗುರಿ ಇಲ್ಲ ಅದು ಆನರೇಬಲ್ ನಮ್ಮದು ಚೀಫ್ ಮಿನಿಸ್ಟರ್ ಕೂಡ ಸಿಎಂ ಅನೌನ್ಸ್ ಮಾಡ್ಕೊಂಡ್ರು ಅಲ್ಲಿ ಅದರಲ್ಲಿ ಅಕ್ಕಿ ಕೊಡಬೇಕು ಅದು ಆದ್ರೆ ಅಲ್ಲಿ ಲೆಕ್ಕ ಅಲ್ಲಿ ಇಲ್ಲ ಫುಡ್ ಗ್ರೇನ್ 500 ಅದು 5 ಕೆಜಿ ಎಕ್ಸ್ಟ್ರಾ ಕೊಡಬೇಕು ಅಂದ್ರೆ ಫುಡ್ ಗ್ರೇನ್ ಅಲ್ಲಿ ಯಾವುದೇ ಆಗಲಿ ದಿ ನ್ಯೂಟ್ರಿಷಿಯಸ್ ಫುಡ್ ಅಂದ್ರೆ ರಾಗಿ ಆಗಲಿ ಜೋಳ ಆಗಲಿ ಮತ್ತೆ ಅದು ವೀಟ್ ಕೂಡ ಸೇಮ್ ಸೋ ಯಾವುದೇ ಇದು ಈ ಫುಡ್ ಗ್ರೇನ್ ಆಗಲಿ ಸೋ 5 ಕೆಜಿ ಅಡಿಷನಲ್ ಆಗಿ ಕೊಡಬೇಕು ಅದೇ ನಮ್ಮದು ಇದು ಉದ್ದೇಶ ಇದೆ ಸ್ಕೀಮ್ ದು ಹೆಡ್ ಆಫ್ ದ ಫ್ಯಾಮಿಲಿ 94.4% ನಮ್ಮದು ಕಾರ್ಡ್ ಗಳಲ್ಲಿ ಅದು ಮಾತ್ರ ಈ ಫೀಮೇಲ್ ಇರ್ತಾರೆ ಅಲ್ಲಿ ಸೋ ಫಸ್ಟ್ ಪ್ರಯಾರಿಟಿ ಆ ಹೆಡ್ ಆಫ್ ದ ಫ್ಯಾಮಿಲಿಗೆ ಕೊಡಬೇಕು ಆ ಹೆಡ್ ಆಫ್ ದ ಫ್ಯಾಮಿಲಿ ಅವರ ಹತ್ರ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೆ ಸೆಕೆಂಡ್ ಯಾರಾದ್ರ ಹತ್ರ ಅಲ್ಲಿ ಬ್ಯಾಂಕ್ ಅಕೌಂಟ್ ಇರಲಿ ಅವರಿಗೆ ಕೊಡಬೇಕು ಅವರಿಗೆ ಫ್ರೀಡಮ್ ಇರುತ್ತೆ ಅವರಿಗೆ ಏನಾದರೂ ನ್ಯೂಟ್ರಿಷಿಯಸ್ ಫುಡ್ ಆಗಲಿ ಅದು ಖರೀದಿ ಮಾಡಬಹುದು ಮತ್ತೆ ಆಯಿಲ್ ಆಗಲಿ ಅದು ಖರೀದಿ ಮಾಡಬಹುದು ಬೇರೆ ಬೇರೆ ಯಾವುದೇ ಅದು ಊಟ ಎಸ್ಪೆಷಲಿ ಪ್ರಿಪೇರ್ ಮಾಡೋಕ್ಕೆ ಯಾವುದೇ ಅದು ಅಲ್ಲಿ ಇಂಗ್ರೀಡಿಯಂಟ್ ಬೇಕು ಅದು ಖರೀದಿ ಮಾಡಬಹುದು ಅವರಿಗೆ ಫ್ರೀಡಮ್ ಇರುತ್ತೆ ಅಂದರೆ ಈಗಾಗಲೇ ಇನ್ನು ಮಾತ್ರ ಅಕ್ಕಿ ಕೊಡಬೇಕು ಆದರೆ ಏನು ಗುರಿ ಇಲ್ಲ ಅದು ಆನರೇಬಲ್ ನಮ್ಮದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ